ರಾಜ್ಯದ ಅತಿ ಎತ್ತರದ ಶಿಖರಗಳ ಸಾಲು ಹೊಂದಿರುವ ಪರ್ವತ ಶ್ರೇಣಿ ಅಂದರೆ ಅದು ಚಂದ್ರದ್ರೋಣ ಪರ್ವತ ಶ್ರೇಣಿ. ಈ ಪರ್ವತ ಶ್ರೇಣಿಯ ಮುಳ್ಳಯ್ಯನಗಿರಿ ರಾಜ್ಯದ ಅತಿ ಎತ್ತರದ ಬೆಟ್ಟವಾಗಿದೆ. ಇದೇ ಸಾಲಿನಲ್ಲಿ ಕಂಡುಬರುವ ದೇವಿರಮ್ಮನ ಬೆಟ್ಟ ರಾಜ್ಯದ ಅತಿ ಎತ್ತರದ ಬೆಟ್ಟಗಳಲ್ಲಿ ಒಂದಾಗಿದೆ. ಸದ್ಯ ನಿನ್ನೆ ಅಂದರೆ ಸೋಮವಾರದಂದು ಈ ಬೆಟ್ಟದಲ್ಲಿ ಜನಸಾಗರವೇ ಸೇರಿತ್ತು. ವರ್ಷಕ್ಕೆ ಒಮ್ಮೆ ಮಾತ್ರ ಬೆಟ್ಟದ ತುತ್ತ ತುದಿಯಲ್ಲಿ ದರ್ಶನ ನೀಡುವ ತಾಯಿ ಬಿಂಡಿಗ ದೇವಿರಮ್ಮನ ದರ್ಶನ ಪಡೆಯುವುದಕ್ಕಾಗಿ ಲಕ್ಷಾಂತರ ಭಕ್ತರ ದಂಡು ಬೆಟ್ಟದತ್ತ ಆಗಮಿಸಿತ್ತು. ದರ್ಶನ ಪಡೆಯುವುದು ಸುಲಭದ ಮಾತಲ್ಲ. ಕಲ್ಲು ಮುಳ್ಳುಗಳಿಂದ ಕೂಡಿದ ದಾರಿ, ಕಡಿದಾದ ಬೆಟ್ಟ, ಮೈ ಕೊರೆಯುವ ಚಳಿ, ಇದ್ಯಾವುದನ್ನ ಲೆಕ್ಕಿಸದೆ ಭಕ್ತ ಸಾಗರವೇ ಬೆಟ್ಟವನ್ನೇರಿತು. ಪ್ರತಿ ವರ್ಷ ದೀಪಾವಳಿ ಸಮಯದಲ್ಲಿ ಇಲ್ಲಿ ದೀಪೋತ್ಸವ ನಡೆಯುತ್ತದೆ. ಹೀಗಾಗಿ ಬಿಂಡಿಗ ಶ್ರೀ ದೇವಿರಮ್ಮ ಬೆಟ್ಟಕ್ಕೆ ರಾಜ್ಯದ ವಿವಿಧ ಮೂಲೆಗಳಿಂದ ಭಕ್ತ ಸಾಗರವೇ ಹರಿದು ಬರುತ್ತೆ. ಭಾನುವಾರ ರಾತ್ರಿ 11 ಗಂಟೆಯಿಂದಲೇ ಸಾವಿರಾರು ಭಕ್ತರು ಬೆಟ್ಟ ಏರಲು ಪ್ರಾರಂಭಿಸಿದರು. ಸಮುದ್ರ ಮಟ್ಟದಿಂದ ಸುಮಾರು 3,500 ಅಡಿ ಎತ್ತರದಲ್ಲಿರುವ ಬೆಟ್ಟದ ಮೇಲೆ ತಾಯಿ ದೇವಿರಮ್ಮ ರಾರಾಜಿಸುತ್ತಾಳೆ. ಸುತ್ತಮುತ್ತಲ ಗ್ರಾಮಸ್ಥರು ಭಾನುವಾರ ರಾತ್ರಿಯಿಂದಲೇ ಬೆಟ್ಟದ ಮೇಲಿರುವ ದೇವಿರಮ್ಮ ಮೂರ್ತಿಗೆ ಅಭಿಷೇಕ ಮಾಡಿ ಮಹಾಮಂಗಳಾರತಿ ನೆರವೇರಿಸಿ ತಾಯಿಗೆ ಬೆಳ್ಳಿ ಮುಖ ಧರಿಸಿ ಅಲಂಕಾರ ಮಾಡುತ್ತಾರೆ. ನಂತರ ಮಧ್ಯರಾತ್ರಿಯಿಂದಲೇ ಭಕ್ತರು ಬೆಟ್ಟ ಹತ್ತಲು ಪ್ರಾರಂಭಿಸುತ್ತಾರೆ. ದುರ್ಗಮ ಹಾದಿಯಲ್ಲಿ ಟಾರ್ಚ್ ಹಿಡಿದು ಸಾಗುವ ಜನರು ಗಿಡಗಂಟೆಗಳನ್ನು ಪಕ್ಕಕ್ಕೆ ಸರಿಸಿ ಹಾವು ಹುಳುಗಳ ಭಯ ಬಿಟ್ಟು ಆನೆ ನಡೆದಿದ್ದೇ ದಾರಿ ಎನ್ನುವಂತೆ ಬೆಟ್ಟದ ಮೇಲೇರುತ್ತಾರೆ. ಹೀಗೆ ಸಾವಿರಾರು ಜನರು ಸಾಗುವ ಹಾದಿ ಕಾಲುದಾರಿಯಾಗಿ ಮಾರ್ಪಟ್ಟು ಭಕ್ತರಿಗೆ ಬೆಟ್ಟ ಹತ್ತಲು ಅನುಕೂಲವಾಗುತ್ತದೆ. ಮಕ್ಕಳು ಮಹಿಳೆಯರು ಸೇರಿದಂತೆ ಸಾವಿರಾರು ವಾಹನಗಳಲ್ಲಿ ಆಗಮಿಸಿದ ಸದ್ಭಕ್ತರ ದಂಡು ಕಿರಿದಾದ ದಾರಿಯಲ್ಲಿ ಗುಂಪು ಗುಂಪುಗಳಾಗಿ ಬೆಟ್ಟವನ್ನೇರುತ್ತಾರೆ. ಹೀಗೆ ರಾತ್ರಿಯಿಂದಲೇ ಬೆಟ್ಟ ಹತ್ತುವ ಭಕ್ತರು ದೇವಿ ದರ್ಶನ ಪಡೆದು ಆಯಾಸ ಮರೆಯುತ್ತಾರೆ. ಬೆಳಗಿನ ಜಾವ ಭಕ್ತರು ಬೆಟ್ಟದ ಮೇಲೆ ದೇವಿ ದರ್ಶನ ಪಡೆದು ಶ್ರೀ ದೇವಿರಮ್ಮ ದೀಪೋತ್ಸವಕ್ಕೆ ಅದ್ದೂರಿ ಚಾಲನೆ ನೀಡಿದರು. ದೇವಿಗೆ ಹರಕೆ ಹೊತ್ತ ಭಕ್ತರು ಹೆಗಲ ಮೇಲೆ ಕಟ್ಟಿಗೆಯನ್ನು ಹೊತ್ತು ಬರಿಗಾಲಿನಲ್ಲಿ ಬೆಟ್ಟ ಏರಿ ದೇವಿಗೆ ತುಪ್ಪದ ಬಟ್ಟೆ ಮತ್ತು ಕಟ್ಟಿಗೆ ಅರ್ಪಿಸಿದರು. ದೇವಿಯನ್ನು ವಿವಿಧ ಹೂಗಳಿಂದ ಅಲಂಕರಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬಿಂಡಿಗ ಶ್ರೀ ದೇವಿರಮ್ಮ ಉತ್ಸವ ಮೂರ್ತಿಯನ್ನು ಬೆಟ್ಟದ ತುತ್ತ ತುದಿಗೆ ಕೊಂಡೊಯ್ದು ವಿಶೇಷ ಪೂಜೆ ಸಲ್ಲಿಸಲಾಯಿತು.